ನಟ ನಿರ್ದೇಶಕ ನವೀನ್ ಕೃಷ್ಣ ನಾದಿನಿ ನಾಪತ್ತೆಯಾಗಿದ್ದಾರೆ ಸಿಸಿಟಿವಿಯಲ್ಲಿ ಮನೆ ಬಿಟ್ಟು ಒಬ್ಬರೇ ಹೋಗಿರುವ ದೃಶ್ಯ ಕೂಡ ಸರಿಯಾಗಿದೆ ತಾಳಿ ಚೈನ್ ದುಡ್ಡು ಪರ್ಸು ಒಡವೆ ಎಲ್ಲವನ್ನು ನೀತಾ ಬಿಟ್ಟು ಹೋಗಿದ್ದಾರೆ ಜನವರಿ ಹದಿನೇಳನೇ ತಾರೀಕು ಈ ಥರ ಮನೆ ಬಿಟ್ಟಿರ್ತಕ್ಕಂಥದ್ದು ನವೀನ್ ಕೃಷ್ಣ ಅವರ ಪತ್ನಿಯ ಸಹೋದರಿ ಅಂದರೆ ಇವರಿಗೆ ನಾದ್ನಿ ಆಗಬೇಕು ಪತಿ ಮತ್ತು ಮಗಳು ಮದುವೆ ಆಗಿತ್ತು ಅವರಿಗೆ ಅವರು ಮಗಳು ಇದ್ದರು ಸೊ ಗಂಡ ಮತ್ತು ಮಗಳನ್ನು ಬಿಟ್ಟು ನೀತಾ ಪವಾರ್ ಹೊಕ್ಕಿ ಹೊರಟಿದ್ದಾರೆ ಸದ್ಯಕ್ಕೆ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೀತಾ ಪವಾರ್ ರವರ ಹುಡುಕಾಟಕ್ಕಾಗಿ ಕುಟುಂಬಸ್ಥರೆಲ್ಲ ಹುಡುಕಾಟವನ್ನು ನಡೆಸಿದ್ದಾರೆ ಇನ್ನೂ ಕೂಡ ಅವರ ವೇರೆ ಬೌಟ್ಸ್ ಎಲ್ಲ ಏನು ಅಂತ ಗೊತ್ತಿಲ್ಲ ಬಹುತಃ ಬಹುಶಃ ಅವರು ಮೊಬೈಲನ್ನೂ ಕೂಡ ಬಿಟ್ಟು ಹೋಗಿರ್ಬೋದು ಅವ್ರು ಯಾವುದೇ ಈ ಥರ ದುಡ್ಡು ಒಡವೆ ಎಲ್ಲ ತಗೊಂಡು ಹೋಗಬೇಕು ಆ ಥರ ಆಗಿದ್ದಿದ್ರೆ ಎಲ್ಲ ತಗೊಂಡು ಹೋಗಿರ್ತಾ ಇದ್ರು ಬಟ್ ಅದೆಲ್ಲವನ್ನೂ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಸ್ವಲ್ಪ ಇದು ಅನುಮಾನ ಕೆಳ ಇಲ್ಲ ಮೇಡಮ್ ಈ ನಡುವೆ ಇತ್ತೀಚೆಗೆ ಡಿಪ್ರೆಷನಲ್ಲಿ ಇದ್ಲಂತೆ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಡ್ದ ಅವಳಿಗೆ ಆಶ್ರಮಕ್ಕೆ ಹೋಗೋದು ಮತ್ತು ದೇವಸ್ಥಾನಕ್ಕೆ ಹೋಗೋದು ತುಂಬ ಜಾಸ್ತಿ ಇಷ್ಟಪಡ್ತಾ ಇದ್ಲಂತೆ ಮೊನ್ನೆ ಇದ್ದಕ್ಕಿದ್ದಂಗೆ ಮೂರನೇ ತ ಹದಿನೇಳನೇ ತಾರೀಕು ಮೂರು ಗಂಟೆ ಅಷ್ಟೊತ್ತಿಗೆ ಮಕ್ ಮಗಳಿಗೆ ಅಮ್ಮನ ಮನೆಯವಾಗ ಎಲ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲಂತೆ ಸರಿ ಮಗಳು ಬಂದು ಮನೆಗೆ ನೋಡಿದಾಳೆ ಏನಮ್ಮ ಇನ್ನು ಎಲ್ಬಿರಕ್ಕೆ ಹೋಗಿಲ್ವ ಅಂದಾಗ ಎಲ್ಲ ಹೋಗ್ತೀನಮ್ಮ ಇವಾಗ ಹೇಳಿಬಿಟ್ಟು ಹೋಗಿದ್ದಾಳೆ ನೋಡಿದ್ರೆ ಅವಳು ಮೈ ಮೈಯಲ್ಲಿ ಇದ್ದಿದ್ದು ಒಡವೆ ಎಲ್ಲ ಪಿಚ್ಚಿಟ್ಟು ಹೋಗಿದ್ದಾಳೆ ಎಲ್ಲಿ ಹೋಗಿದೆ ಅನ್ನೋದು ಗೊತ್ತಿಲ್ಲ ಅವ್ರ ಜೊತೆಗೆ ಒಂದು ಮೊಬೈಲ್ ಫೋನ್ ತೊಗೊಂಡೋಗಿಲ್ಲ ಅಥವಾ ಅವರ ಸಂಬಂಧಿಕರು ಹೇಳ್ತಾ ಇರೋ ಪ್ರಕಾರ ಇತ್ತೀಚೆಗೆ ಅವರು ತುಂಬ ಡಿಪ್ರೆಷನ್ನಲ್ಲಿದ್ದರು ಯಾವಾಗಲೂ ಆಶ್ರಮ ಅಥವಾ ದೇವಸ್ಥಾನ ಒಂಥರ ವೈರಾಗ್ಯ ಬಂದಿದೆ ಅಂತ ಆ ಥರ ಆ ಥರದಲ್ಲಿ ಏನಾದರೂ ಆಗಿರಬಹುದಾ ಎಲ್ಲವನ್ನು ಬಿಟ್ಟು ನಾವು ಜನಸೇವೆ ಮಾಡ್ಕೊಂಡು ಯಾವುದಾದ್ರೂ ಆಶ್ರಮದಲ್ಲಿ ಇದ್ಬಿಡೋಣ ಅಂತ ಆ ಥರ ಏನಾದರೂ ಹೋಗಿರೋ ಸಾಧ್ಯತೆಯೂ ಕೂಡ ಇರಬಹುದು ನೋಡೋಣ ಏನಾಗುತ್ತೆ ಅಂತ